ವಾರ್ತೆಗಳ ಸೆಪ್ಟೆಂಬರ್ 19ರವರೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಜಿಲ್ಲೆಯ 11 ಪಿಯು ಪರೀಕ್ಷಾ ಕೇಂದ್ರಗಳಲ್ಲಿ ಬೆಳಗ್ಗೆ 10ರಿಂದ ಸಂಜೆ 5:30ರವರೆಗೆ ನಡೆಯಲಿರುವ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ 2020ರ ಪರೀಕ್ಷಾ ಕೇಂದ್ರಗಳ ಸುತ್ತಲಿನ 200 ಮೀಟರ್ ಅಂತರದ ಪ್ರದೇಶದಲ್ಲಿ ಹಾಗೂ ಪರೀಕ್ಷಾ ಕೇಂದ್ರಗಳ ಯಾವುದೇ ರೀತಿಯ ಅಕ್ರಮ ಅವ್ಯವಹಾರಗಳು ನಡೆಯದಂತೆ ಸಿಆರ್ಪಿಸಿ 1073 ಕಲಂ 144ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿಶ್ಚಿತವಾಗಿ ಜಾರಿಗೊಳಿಸಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿ ರಾಮಚಂದ್ರ ಆರ್ ಅವರು ಆದೇಶ ಹೊರಡಿಸಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಸುತ್ತಲೂ 200 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ STD ಮೊಬೈಲ್ ಪೇಜರ್ ಜೆರಾಕ್ಸ್ ಟೈಪಿಂಗ್ ಮುಂತಾದ ನಿಷೇಧಿಸಲಾಗಿದೆ. ಪರೀಕ್ಷೆಯಲ್ಲಿ ಪ್ರವೇಶ ಪತ್ರ ಹೊಂದಿರುವ ವಿದ್ಯಾರ್ಥಿಗಳು ಹಾಗೂ ನೀಡಿದ ಶಿಕ್ಷಣ ಜಾಗೃತಿಗಳನ್ನು ಹೊರತುಪಡಿಸಿ ಇನ್ನುಳಿದವರಿಗೆ ಪರವಾನಗಿ ಇಲ್ಲದೆ ಪರೀಕ್ಷಾ ಕೇಂದ್ರ ಪ್ರವೇಶ ಮಾಡುವಲ್ಲಿ ನಿಷೇಧಿಸಿದೆ. ಕಾಪಿ ಮಾಡುವ ಸಾಮಗ್ರಿಗಳನ್ನು ಹಾಗೂ ಹೊರಗಿನಿಂದ ಕಾಪಿ ಬರೆಯಲು ಪರೀಕ್ಷಾ ಕೇಂದ್ರ ಪ್ರವೇಶ ನಿರ್ಬಂಧಿಸಲಾಗಿದೆ. 200 ಮೀಟರ್ ಪರೀಕ್ಷಾ ಕೇಂದ್ರ ಸುತ್ತಲೂ ಜನರ ಮಾರಕಾಸ್ತ್ರಗಳು ಹಿಡಿದು ತಿರುಗಾಡುವುದನ್ನು ನಿಷೇಧಿಸಿದೆ. ಈ ಆದೇಶವು ಮದುವೆ ಶವ ಸಂಸ್ಕಾರ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನ್ವಯವಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಬೀದರ್ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ HC ಚಂದ್ರಶೇಖರ್ ವರಮನೆಯ ರದ್ದಿಗೆ ಒತ್ತಾಯಿಸಿ ನಾರಾಯಣಗೌಡ ಬಣ್ಣದ ಕರವಿ ಕಾರ್ಯಕರ್ತರು ಸೋಮವಾರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದರು. ನಗರದ ತೋಟಗಾರಿಕೆ ಇಲಾಖೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳು ಬರೆದಿರುವ ಮನೆ ಪತ್ರವನ್ನು ಜಿಲ್ಲಾಧಿಕಾರಿಗಳು ಸಲ್ಲಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ RTA ಸಮಿತಿ ಜಿಲ್ಲಾಧ್ಯಕ್ಷ ಮಾತನಾಡಿ ಉತ್ತಮ ಹಾಗೂ ದಕ್ಷ ಅಧಿಕಾರಿಗಳು ರೂಪಾಯಿ ಅವರ ವರ್ಗಾವಣೆ ತೀವ್ರವಾಗಿ ವಿರೋಧಿಸುವುದಾಗಿ ಎಂದರು. ವರ್ಗಾವಣೆಯನ್ನು ಕೂಡಲೇ ರದ್ದುಪಡಿಸಬೇಕು, ಇಲ್ಲದಿದ್ದರೆ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಜಿಲ್ಲೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡುವಂತಹ ಅಧ್ಯಕ್ಷ ಅಧಿಕಾರಿ ವರ್ಗಾವಣೆ ಸಚಿವರ ಹಣ ಭರಿಸುವ ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ ಎನ್ನುವ ವಿಷಯಗಳು ತಿಳಿದು ಬಂದಿರುತ್ತವೆ ಎಂದು ತಿಳಿಸಿದ ಅವರು, ಈ ಹಿಂದೆ ಅಲ್ಪಸಂಖ್ಯಾತರ ಇಲಾಖೆ ಅಧಿಕಾರಿ ಅವಿನಾಶ್ ಅವರನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಗಂಭೀರ ಆರೋಪ ಮಾಡಿದರು. ಕೇಳಿದಷ್ಟು ಹಣ ಕೊಟ್ಟರೆ ಮಾತ್ರ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಲು ಅವಕಾಶ ನೀಡುತ್ತಾರೆ, ಇಲ್ಲದಿದ್ದರೆ ಅಂತ ವರ್ಗಾವಣೆ ಮಾಡುವಂತಹ ವ್ಯವಸ್ಥೆ ನಡೆದಿದ್ದು ಸೂಕ್ತವಲ್ಲ. ಒಳ್ಳೆಯ ರೀತಿಯ ಕೆಲಸ ಮಾಡುವಂತಹ ಅಧಿಕಾರಿಗಳ ಸಚಿವರು ಪ್ರೋತ್ಸಾಹ ನೀಡಿ ಇನ್ನಷ್ಟು ಅಭ್ಯರ್ಥಿ ಗಮನಹರಿಸಲು ಮುಂದಾಗಬೇಕೆಂದರು. ಪ್ರತಿಭಟನೆಯ ಉದ್ದಕ್ಕೂ ವರ್ಗಾವಣೆ ರದ್ದಾಗಲೇಬೇಕು ಎನ್ನುವ ಘೋಷಣೆ ಕೂಗುತ್ತಾ ವ್ಯವಸ್ಥೆಯ ವಿರುದ್ಧ ತಿಕ್ಕಾಟ ಘೋಷಣೆ ಹಾಕುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಕರವೇ ಜಿಲ್ಲಾ ಉಪಾಧ್ಯಕ್ಷ ಸಂತೋಷ್ ಚಿಟ್ಟಿ, ಪ್ರಧಾನ ಕಾರ್ಯದರ್ಶಿ ಬಂಡೆಪ್ಪ ಪಾತ್ರಪಡಿ, ಶಿವರುದ್ರತೀರ್ಥ್, ದತ್ತಾತ್ರೇಯ ಸರಂಕೇರಿ, ನಾಗಪ್ಪ ಜಾನಕನು ಸೇರಿದಂತೆ ಇತರರು ಭಾಗವಹಿಸಿದರು. ವರ್ಗಾವಣೆ ರದ್ದು ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ದಕ್ಷ ಅಧಿಕಾರಿ ಅವರ ವರ್ಗಾವಣೆ ರದ್ದು ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ವರ್ಗಾವಣೆ ರದ್ದು ಮಾಡಬೇಕು, ಮಾಡಲೇಬೇಕು, ಮಾಡಲೇಬೇಕು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ವರ್ಗಾವಣೆ ರದ್ದು ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಂತಹ ಚಂದ್ರಶೇಖರ್ ಸರ್ ಅವರ ವರ್ಗಾವಣೆ ರದ್ದು ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಬೇಕೇ ಬೇಕು, ಯಾಗಬೇಕು, ಬೇಕೇ ಬೇಕು, ಯಾಗಬೇಕು. ಅನ್ಯಾಯ, ಅನ್ಯಾಯ. ಅಯ್ಯಯ್ಯೋ, ಅಯ್ಯಯ್ಯೋ. ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಯ್ಯಯ್ಯೋ, ಅಯ್ಯಯ್ಯೋ. ಅನ್ಯಾಯ, ಅನ್ಯಾಯ. DDP ಅವರ ವರ್ಗಾವಣೆ ರದ್ದು ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. DDP ಅವರ ವರ್ಗಾವಣೆ ರದ್ದು ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಇದರಲ್ಲಿ ಸೇರ್ಕೊಂಡು ಏನದಂದ್ರೆ ನಮ್ಮ ಪ್ರಭು ಚವನವರಿಗೆ ಸ್ವಲ್ಪ ಕರ್ನಾಟಕ ರಾಜ್ಯ RTA ಕಾರ್ಯಕರ್ತರ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ದಿಲೀಪ್ ಕುರ್ಮನಿ ಅಂತೇಳಿ ಇವತ್ತು ಈ ಪತ್ರಿಕಾ ಮಾಧ್ಯಮಗಳ ಮುಖಾಂತರ ಹೇಳೋಕೆ ಇಷ್ಟಪಡೋದೇನಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿಗಳ ಏನದಂದ್ರೆ ವರ್ಗಾವಣೆ ಮಾಡೋಕ್ಕಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಯಾಕಂದ್ರೆ ಇಂಥ ಒಂದು ಕೂಗು ಕೇಳ್ಬರ್ತಾ ಇದೆ. ನಮಗೇನದ ಅಂತಂದ್ರೆ 10 ಲಕ್ಷ ಕೊಡಬೇಕು, 20 ಲಕ್ಷ ಕೊಡಬೇಕು, ಇದು ಮಾಡಬೇಕು ಅಂತ ಒಂದು ಇದು ಕೇಳ್ಬರ್ತಾ ಇದೆ ಸುದ್ದಿ. ಯಾಕಂದ್ರೆ ವರ್ಗಾವಣೆ ಮಾಡೋಕೆ ನಮ್ಮ ಬೀದರ್ಗೆ ಒಂದು ಒಳ್ಳೆ ರೀತಿ ದುಡಿದಕ್ಕಂಥ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ಬೀದರ್ ಜಿಲ್ಲೆಯಲ್ಲಿ ಅಂಥ ಅಧಿಕಾರಿಗಳನ್ನು ಏನದಂತಂದ್ರೆ ಕೇಳೋದಿಲ್ಲ, ಹೇಳೋದಿಲ್ಲ, ವರ್ಗಾವಣೆ ಮಾಡೋದು ಅಲ್ಲ ರೀ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಿಮಗೆ ವೆನ್ಶಾಪ್ ಮಾಡೋದಕ್ಕೆ ವೆನ್ಶಾಪ್ ಇದು ಮಾಡ್ಲಿಕ್ಕೆ ಅವರಿಗೆ ಶಿಫಾರಸು ಪತ್ರ ಕೊಡ್ತೀರಿ ನೀವು ಸಚಿವರು. ಇವತ್ತು ನಿಮಗೆ ಬೀದರ್ ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿಗಳು ಏನದಂತಂದ್ರೆ ಅವ್ರಿಗೆ ವರ್ಗಾವಣೆ ಆಗ್ತಾಯಿದ್ರೆ ಅವ್ರಿಗೆ ಕ್ಯಾನ್ಸಲ್ ಮಾಡೋಕ್ಕಂಥ ಒಂದು ಶಿಫಾರಸು ಪತ್ರ ಕೊಡೋಕೆ ಬರಲ್ಲೇನು ಸಚಿವರಿಗೆ? ನಿಮ್ಮ ಬೀದರ್ ನೀವು ಮತಕ್ಷೇತ್ರ, ನಿಮ್ಮ ಅವರಾದ ಮತಕ್ಷೇತ್ರ ಮೊದಲು ಅದನ್ನು ಅಭಿವೃದ್ಧಿ ಮಾಡ್ಕೋರಿ ನೀವು. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಅಂಥ ಅಧಿಕಾರಿಗಳು ವರ್ಗಾವಣೆ ಮಾಡುವಂಥ ಒಂದು ಸರ್ಕಾರ ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ಚಂದ್ರಶೇಖರ್ ಉಪನಿರ್ದೇಶಕರಾಗಿ ಏನದ ಅಂದ್ರೆ ಕಾರ್ಯನಿರ್ವಹಿಸಿ ನಡೆದು ಒಳ್ಳೆಯ ರೀತಿಯಾದಂಥ ಕಾರ್ಯನಿರ್ವಹಿಸ್ಕೋತಾ ಬಂದಿದ್ದಾರೆ.
ಅದರ ನಂತರ ಅವಿನಾಶ್ ಅಲ್ಪಸಂಖ್ಯಾತರ ಅಧಿಕಾರಿ ಅವರು ಕೂಡ ಒಳ್ಳೆ ರೀತಿಯಿಂದ ಅಧಿಕಾರ ಇದು ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೂ ಕೂಡ ವರ್ಗಾವಣೆ ಮಾಡಿಬಿಟ್ರು. ಆವಾಗ ನಾವು ಏನು ಮಾಡಿದ್ದೇವೆ, ಸರ್ಕಾರದ ಒಂದು ನಿಯಮ ಇದ್ದಿರಬಹುದು ಬಹುಶಃ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ವಿ. ಆದರೆ ಇದು ಆ ರೀತಿ ಅಲ್ಲ, ವ್ಯವಸ್ಥೆ ಅಲ್ಲ. ಇಂಥ ಒಂದು ವಿಷಯಗಳು ಕೇಳ್ಬರ್ತಾಯಿದ್ದೇವೆ ಅಂದ್ರೆ ಅವ್ರು ಏನದ ಅಂತಂದ್ರೆ ಇಂಥ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ, ಅದ್ರ ಸಲುವಾಗಿ ಇಂಥ ಅಧಿಕಾರಿಗಳನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಕಿವಿ ಕೇಳ್ಬರ್ತಾ ಇದೆ. ಅದಕ್ಕೆ ಈ ಒಂಥ ಅಧಿಕಾರಿಗಳು ಚಂದ್ರಶೇಖರ್ ಡಿ ಡಿ ಪಿ ಅವರಿಗೆ ವರ್ಗಾವಣೆ ರದ್ದುಪಡಿಸಲಿಲ್ಲ ಅಂದ್ರೆ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಅನ್ನೋದಂದ್ರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಇವತ್ತು ಈ ಪತ್ರಿಕಾ ಮುಖಾಂತರ ನಮ್ಮ ಪ್ರಭು ಚೌಹಾಣ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ, ಪ್ರಭು ಚೌಹಾಣ್ ಅವರಿಗೆ ಧಿಕ್ಕಾರ. ಪ್ರಭು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದಂತೆ ಸೆಪ್ಟೆಂಬರ್ 19 ರಾಜ್ಯದಂತ ಈ ಲೋಕ ಅದಾಲತ್ ನಿಗದಿಗೊಳಿಸಲಾಗಿದೆ. ಅಂತೆಯೇ ಬೀದರ್ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗುವುದು ಅಂತ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಕಾರ್ಡೂರು ಸತ್ಯನಾರಾಯಣಾಚಾರ್ಯ ಅವರು ತಿಳಿಸಿದ್ದಾರೆ. ಈಗಾಗಲೇ ಸೆಪ್ಟೆಂಬರ್ 19 ನಡೆಯುವ ಈ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥಪಡಿಸುವುದಕ್ಕಾಗಿ 1646 ಪ್ರಕರಣಗಳನ್ನು ಗುರುತಿಸಲಾಗಿದೆ. ಇನ್ನೂ ಸಹ ಸಮಯಾವಕಾಶ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣವನ್ನು ಗುರುತಿಸಲಾಗುವುದು. ಆದ್ದರಿಂದ ಈ ಲೋಕ ಅದಾಲತ್ನಲ್ಲಿ ಕಕ್ಷಿದಾರರು, ವಕೀಲರು, ಸಾರ್ವಜನಿಕರು, ಅಧಿಕಾರಿಗಳು, ಬ್ಯಾಂಕ್ ಅಧಿಕಾರಿ ಮತ್ತು ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಲೋಕ ಅದಾಲತ್ ಲಾಭ ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ಲೋಕ ಅದಾಲತ್ ಅಂದರೆ ಯಾವುದೇ ಒಂದು ಪ್ರಕರಣದ ಉಭಯ ಪಕ್ಷಗಾರರಲ್ಲಿ ರಾಜಿ ಸಂಧಾನ ಏರ್ಪಡಿಸುವ ಮೂಲಕ ಪ್ರಕರಣ ಇತ್ಯರ್ಥಗೊಳಿಸುವುದು. ವ್ಯಾಜ್ಯವನ್ನು ಲೋಕ ಅದಾಲತ್ ಅಂದರೆ ಯಾವುದೇ ಒಂದು ಪ್ರಕರಣದ ಉಭಯ ಪಕ್ಷಗಾರರಲ್ಲಿ ರಾಜಿ ಸಂಧಾನ ಏರ್ಪಡಿಸುವ ಮೂಲಕ ಪ್ರಕರಣವನ್ನು ಇತ್ಯರ್ಥಗೊಳಿಸುವುದು. ವ್ಯಾಜ್ಯವನ್ನು ಲೋಕ ಅದಾಲತ್ ಮೂಲಕ ಯಾವುದೇ ಖರ್ಚಿಲ್ಲದೆ ಶೀಘ್ರವಾಗಿ ಮತ್ತು ಅಂತಿಮವಾಗಿ ಇತ್ಯರ್ಥಪಡಿಸಿಕೊಳ್ಳಬಹುದು. ಇಲ್ಲಿ ಯಾವುದೇ ಕೋರ್ಟ್ ಫೀಸ್ ಕೊಡಬೇಕಾಗಿಲ್ಲ, ಇಲ್ಲಿ ನೀವೇ ನೇರವಾಗಿ ಭಾಗವಹಿಸಬಹುದು. ಸಂಧಾನಕಾರರು ಸೂಚಿಸುವ ಪರಿಹಾರ ನಿಮಗೆ ತೃಪ್ತಿಯಾದಲ್ಲಿ ಮಾತ್ರ ನೀವು ರಾಜಿ ಮಾಡಿಕೊಳ್ಳಬಹುದು. ಸಿವಿಲು ಪ್ರಕರಣ ಇತ್ಯರ್ಥಗೊಂಡರೆ ಅವಾರ್ಡ್ ಮಾಡಲಾಗುವುದು, ಅದು ಸಾಮಾನ್ಯ ಡಿಗ್ರಿಯಷ್ಟೇ ಮಹತ್ವ ಪಡೆದುಕೊಂಡಿರುತ್ತದೆ. ನೀವು ಪ್ರಕರಣ ರಾಜಿ ಮಾಡಿಕೊಂಡಲ್ಲಿ ಶೇಕಡ 100% ನ್ಯಾಯಾಲಯವು ಶುಲ್ಕ ವಾಪಸ್ಸು ನೀಡಲಾಗುವುದು. ಈ ಲೋಕ ಅದಾಲತ್ ಅವಾರ್ಡ್ ವಿರುದ್ಧ ಮೇಲ್ಮನೆಗೆ ಅವಕಾಶವಿರುತ್ತದೆ, ಹೀಗಾಗಿ ಪ್ರಕರಣ ಅಂತಿಮವಾಗಿ ಪರಿಹಾರವನ್ನಂತೆ ಆಗುತ್ತದೆ ಎಂದು ಹೇಳಿದರು. ವ್ಯಾಜ್ಯಪುರ ಪ್ರಕರಣಗಳು ಈಗಾಗಲೇ ನ್ಯಾಯಾಲಯಗಳ ವಿಚಾರಣೆಗಾಗಿ ಬಾಕಿ ಇರುವ ಪ್ರಕರಣ ಮುಖ್ಯವಾಗಿ ಈ ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನಕ್ಕೆ ತೆಗೆದುಕೊಳ್ಳಲಾಗುತ್ತದೆ ಎಂದು ಹೇಳಿದರು. ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕ ಪ್ರಕರಣಗಳು, ರಾಜಿ ಮಾಡಿಕೊಳ್ಳಲು ಬರಲಾರದೆ ಪ್ರಕರಣ ಹೊರತುಪಡಿಸಿ ಇತರೆ ಪ್ರಕರಣಗಳು ಈಗಾಗಲೇ ನ್ಯಾಯ ವಿಚಾರಣೆಗೆ ಕ್ರಿಮಿನಲ್ ರಾಜಿಯಾಗಬಹುದಾದ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಕಾರ್ಮಿಕ ವಿವಾದ ಪ್ರಕರಣಗಳು, ಮೋಟಾರ್ ವಾಹನ ಅಪಘಾತಗಳಲ್ಲಿ ಗಾಯಗೊಂಡವರು ಅಥವಾ ಮೃತಪಟ್ಟರು ವಾರಸುದಾರ ಅಥವಾ ಅವಲಂಬಿತರ ಪರಿಧಾನ ಕೋರಿ ಸಲ್ಲಿಸಲಾದ ಪ್ರಕರಣಗಳು, ವಿದ್ಯುತ್ ಹಾಗೂ ನೀರಿನ ಶುಲ್ಕ ಪ್ರಕರಣಗಳು, ವೈವಾಹಿಕ ವಿವಾದಗಳು ಮತ್ತು ಜೀವನಾಂಶದ ಪ್ರಕರಣ, ಭೂಸ್ವಾಧೀನ ಸಂಬಂಧ ಸರ್ಕಾರದಿಂದ ಪರಿಹಾರಧನ ಕೋರಿ ಸಲ್ಲಿಸಲಾದ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಇತರೆ ಸಿವಿಲ್ ಪ್ರಕರಣಗಳು, ಇನ್ವೆಂಟರಿ ರೈಟ್ಸ್ ನಿರ್ಬಂಧಕ್ಕಾಗಿ ದಾವೆಗಳು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ದಾವೆಗಳು, ಆಸ್ತಿ ವಿಭಾಗದ ದಾವೆಗಳು, ಮಕ್ಕಳ ಇತರೆ ಕ್ರಿಮಿನಲ್ ಪ್ರಕರಣಗಳು. ಈ ಲೋಕ ಅದಾಲತ್ ಬಗ್ಗೆ ಯಾವುದಾದರೂ ಗೊಂದಲ ಅಥವಾ ಅನುಮಾನಗಳಿದ್ದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಹಾಗೂ ಜಿಲ್ಲಾ ಎಲ್ಲಾ ತಾಲೂಕು ಕಾನೂನು ಸೇವಾ ಪ್ರಸಮಿತಿಗಳಿಗೆ ಸಂಪರ್ಕಿಸುವ ಎಂದು ಅವರು ತಿಳಿಸಿದ್ದರು. 19/9/2020 ಈ ಲೋಕ ಅದಾಲತ್ತನ್ನು ಆಯೋಜಿಸಿದ್ದೀವಿ. ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಎಲ್ಲೆಲ್ಲ ಕೋರ್ಟ್ಗಳಿವೆ ಎಲ್ಲ ಕಡೆಯೂ ಈ ಲೋಕ ಅದಾಲತ್ತನ್ನು ನಡೀತದೆ. ಅವತ್ತಿನ ದಿವಸ ಈಗ ಈ ಲೋಕ ಅದಾಲತ್ ಮುಖಾಂತರ ನಾವುಗಳು ಬೇರೆ ಬೇರೆ ಕೇಸುಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಪ್ರಯತ್ನ ಮಾಡ್ತಾ ಇದ್ವಿ. ಅದಕ್ಕೆ ಸುಮಾರು ನಾವು ಕಕ್ಷಿಗಾರಿಗೆ ಈ ವಿಷಯವನ್ನು ಮುಟ್ಟಿಸ್ಲಿಕ್ಕೆ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆಲ್ಲರಿಗೂ ನಾ ಅವರಿಗೆ ಮತ್ತು ಅವರ ವಕೀಲ ವೃಂದದವರಿಗೆ ನಾನು ಮನವಿ ಮಾಡಿಕೊಳ್ತೇನೆ. ಎಲ್ಲರೂ ಈ ಇದರ ಸದವಕಾಶವನ್ನು ತೆಗೆದುಕೊಂಡು ತಮ್ಮ ತಮ್ಮ ಕೇಸುಗಳನ್ನು ರಾಜ್ಯ ಸಂಧಾನ ಮೂಲಕ ಇತ್ಯರ್ಥಪಡಿಸಿಕೊಳ್ಬೇಕಂತೇಳಿ ನಮ್ಮ ಕೋರಿಕೆ ಇದೆ. ಅದರಿಂದ ಎಲ್ರಿಗೂ ಒಳ್ಳೆಯದಾಗುತ್ತೆ. ಇದರಲ್ಲಿ ಎರಡೇ ವಿಷಯವಿಲ್ಲ, ಏನು ಮಾತೇ ಇಲ್ಲ. ಅದರಿಂದ ಇದರಲ್ಲಿ ಎರಡೂ ಪಾರ್ಟಿ ಗೆದ್ದಾಗೆ ಆಗುತ್ತೆ, ಯಾರೂ ಸೋಲು ಅಂತ ಪ್ರಶ್ನೆ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತೇಳಿ